ललिता सहस्रनामद 36ನೇ ಶ್ಲೋಕ ಮೂಲಮಂತ್ರಾತ್ಮಿಕಾ ಮೂಲ ಕೂಟತ್ರಯ ಕಲೇವರ ಕುಲಾಮೃತೈಕರಸಿಕಾ ಕುಲಸಂಕೇತ ಪಾಲಿನಿ ಪಂಚದಶಾಕ್ಷರಿ ಮಂತ್ರದ ಸ್ವರೂಪಳಿಗೆ ನಮಸ್ಕಾರ. ಮನನ ಮಾಡುವುದರಿಂದ ಯಾವುದು ರಕ್ಷಿಸುವುದೋ ಅದೇ ಮಂತ್ರ. ಮಂತ್ರವು ಅಹಂನಿಂದಾದ ಸಂಸಾರವನ್ನು ನಾಶ ಮಾಡಿ ಕಾಪಾಡುತ್ತದೆ. ಕ ಎ ಇ ಲ ಹ್ರೀಂ ಹ ಸ ಕ ಹ ಲ ಹ್ರೀಂ ಸ ಕ ಲ ಹ್ರೀಂ. ಈ 15 ಅಕ್ಷರಗಳ ಮಂತ್ರವನ್ನು ಪಂಚದಶಾಕ್ಷರಿ ಮಂತ್ರ ಮೂಲಮಂತ್ರ ಎನ್ನುತ್ತಾರೆ. ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಿದ್ಧಿಗೆ ಈ ಮಂತ್ರ ಮೂಲವಾಗಿದೆ. ಪಂಚದಶಾಕ್ಷರಿ ಮಂತ್ರದ 3 ಕೂಟಗಳೇ ದೇಹವಾಗಿ ಉಳ್ಳವಳಿಗೆ ನಮಸ್ಕಾರ. ವಾಗ್ಭವಕೂಟ ದೇವಿಯ ಮುಖ, ಕಾಮರಾಜಕೂಟ ಕಂಠದಿಂದ ಸೊಂಟದವರೆಗಿನ ಭಾಗ, ಶಕ್ತಿಕೂಟ ಸೊಂಟದ ಕೆಳಭಾಗ. ಹೀಗೆ ಪಂಚದಶಾಕ್ಷರಿ ಮಂತ್ರವೇ ದೇವಿಯ ಸೂಕ್ಷ್ಮರೂಪ. ಅಮೃತ ಸ್ವರೂಪವಾದ ಧರ್ಮದ ಆಚರಣೆಯಲ್ಲಿ ಪ್ರೀತಿಯುಳ್ಳವಳಿಗೆ ನಮಸ್ಕಾರ. ಒಂದೇ ರೀತಿಯ ಗುಣ ಮತ್ತು ಕರ್ಮಗಳನ್ನು ಹೊಂದಿರುವ ಸಮೂಹವೇ ಕುಲ. ಒಂದೇ ಕುಲದವರು ಅನುಸರಿಸುವ ಧರ್ಮಾಚರಣೆಗಳಿಂದ ದೇವಿಯು ಸಂತುಷ್ಟಳಾಗುತ್ತಾಳೆ. ಕುಲ ಎಂದರೆ ಕುಂಡಲಿನಿ ಶಕ್ತಿ. ಪ್ರಾಣದಲ್ಲಿರುವ ಪರಾಶಕ್ತಿಯಿಂದ ಹೊರಬರುವ ಕುಂಡಲಾಕಾರದ ನಾದ ತರಂಗಗಳೇ ಕುಂಡಲಿ. ಮೂಲಾಧಾರ ಚಕ್ರದಲ್ಲಿ ಸುಪ್ತವಾಗಿರುವ ಕುಂಡಲಿನಿ ಶಕ್ತಿಯು ಧ್ಯಾನದಲ್ಲಿ ಜಾಗೃತವಾಗುತ್ತದೆ. ಅನಂತರ ಮೇಲ್ಮುಖವಾಗಿ ಹರಿದು ಷಟ್ ಚಕ್ರಗಳನ್ನು ಭೇದಿಸಿ ಸಹಸ್ರಾರದಲ್ಲಿರುವ ಬ್ರಹ್ಮರಂಧ್ರವನ್ನು ಸೇರಿದಾಗ ಅಮೃತ ಸ್ರವಿಸುತ್ತದೆ. ದೇವಿಯು ಈ ಅಮೃತದಲ್ಲಿ ಆಸಕ್ತಳು. ಕುಲದ ಸಂಕೇತಗಳನ್ನು ರಕ್ಷಿಸುವವಳಿಗೆ ನಮಸ್ಕಾರ. ಕುಲ ಎಂದರೆ ಶಾಸ್ತ್ರ ಹಾಗೂ ಆಚಾರ. ದೇವಿಯು ಶಾಸ್ತ್ರ ಹಾಗೂ ಆಚಾರಗಳಲ್ಲಿರುವ ರಹಸ್ಯಗಳನ್ನು ಸಾಮಾನ್ಯರಿಗೆ ಪ್ರಕಾಶಿಸುವುದಿಲ್ಲ. ಈ ರಹಸ್ಯಗಳನ್ನು ಸಾಂಪ್ರದಾಯಿಕ ಪರಂಪರೆಗೆ ಮಾತ್ರ ಪ್ರಕಾಶಿಸುತ್ತಾಳೆ. ಶ್ರದ್ಧಾಭಕ್ತಿಯಿಂದ ಸಂಪ್ರದಾಯಗಳನ್ನು ಆಚರಿಸುತ್ತಾ ಹೋದಾಗ ಶ್ರೀಚಕ್ರ ಮಂತ್ರ ಪೂಜೆ ಇತ್ಯಾದಿಗಳಲ್ಲಿರುವ ರಹಸ್ಯಗಳು ತಿಳಿಯುತ್ತವೆ. 37ನೇ ಶ್ಲೋಕ. ಕುಲಾಂಗನಾ ಕುಲಾಂತಸ್ಥಾ ಕೌಲಿನಿ ಕುಲಯೋಗಿನಿ ಅಕುಲಾ ಸಮಯಾಂತಸ್ಥಾ ಸಮಯಾಚಾರ ತತ್ಪರ. ಸತ್ಕುಲದಲ್ಲಿ ಜನಿಸಿದವಳಿಗೆ ನಮಸ್ಕಾರ. ಕುಲಾಂಗನೆಯು ತನ್ನ ಮುಖವನ್ನು ಸೆರಗಿನಿಂದ ಮುಚ್ಚಿಕೊಂಡು ಪತಿಗೆ ಮಾತ್ರ ಮುಖ ಕಾಣಿಸುತ್ತಾಳೆ. ಆತ್ಮಜ್ಞಾನವು ಅವಿದ್ಯೆ ಎಂಬ ತೆರೆಯಿಂದ ಮುಚ್ಚಿದೆ. ಭಕ್ತಿ ಶ್ರದ್ಧೆ ಇರುವ ಸಾಧಕನಿಗೆ ಆತ್ಮದರ್ಶನವಾಗುತ್ತದೆ. ಕೌಲಶಾಸ್ತ್ರದಿಂದ ತಿಳಿಯಲ್ಪಡುವವಳಿಗೆ ನಮಸ್ಕಾರ. ಕೌಲಶಾಸ್ತ್ರವು ಬಾಹ್ಯದಲ್ಲಿ ಶ್ರೀಚಕ್ರಾರ್ಚನೆಯ ವಿಧಿವಿಧಾನಗಳನ್ನು ತಿಳಿಸುತ್ತದೆ. ಶ್ರೀಚಕ್ರವು ಅನೇಕ ಸಂಕೇತಗಳಿಂದ ಕೂಡಿದ್ದು ದೇವಿಯ ಸ್ವರೂಪವನ್ನು ತಿಳಿಸುತ್ತದೆ. ಕೌಲಶಾಸ್ತ್ರ ಸ್ವರೂಪಳಾಗಿ ಇರುವವಳಿಗೆ ನಮಸ್ಕಾರ. ಎಲ್ಲಾ ಶಾಸ್ತ್ರಗಳು ದೇವಿಯ ಸ್ವರೂಪವೇ. ಯಾರು ಯಾವ ಭಾವನೆಯಿಂದ ದೇವಿಯನ್ನು ಆರಾಧಿಸುತ್ತಾರೋ ದೇವಿಯು ಆಯಾ ರೂಪಗಳಿಂದಲೇ ಬಂದು ಅನುಗ್ರಹಿಸುತ್ತಾಳೆ. ಕುಲಶಾಸ್ತ್ರದಲ್ಲಿ ಸಂಬಂಧವುಳ್ಳವಳಿಗೆ ನಮಸ್ಕಾರ. ಷಟ್ ಚಕ್ರಗಳ ಸಮೂಹವೇ ಕುಲ. ಷಟ್ ಚಕ್ರಗಳಿಗೆ ಸಂಬಂಧಿಸಿದ ಶಾಸ್ತ್ರವೇ ಕೌಲಶಾಸ್ತ್ರ. ಆಕಾಶದಲ್ಲಿ ಶ್ರೀಚಕ್ರವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಪೂಜಾದಿಗಳನ್ನು ಮಾಡುವ ಬಗೆಯನ್ನು ಕೌಲಶಾಸ್ತ್ರವು ತಿಳಿಸುತ್ತದೆ. ದೇವಿಯು ಮಾನಸಿಕ ಪೂಜೆಗಳೊಂದಿಗೆ ಸಂಬಂಧವನ್ನು ಹೊಂದಿರುವವಳು, ಆದ್ದರಿಂದ ಕುಲಯೋಗಿನಿ ಆಗಿದ್ದಾಳೆ. ಯೋಗಿಗಳು ಪ್ರಾಣವನ್ನು ನಿರೋಧಿಸಿ ಕುಂಡಲಿನಿಯನ್ನು ಜಾಗೃತಗೊಳಿಸಿ ಷಟ್ಚಕ್ರಗಳನ್ನು ಭೇದಿಸಿ ಸಹಸ್ರಾರವನ್ನು ಸೇರಿ ಆನಂದಮಯ ಜೀವನ ನಡೆಸಿ ಬ್ರಹ್ಮರಂಧ್ರದಿಂದ ಹೊರಬಂದು ಮುಕ್ತರಾಗುತ್ತಾರೆ. ವಂಶಾದಿಗಳು ಇಲ್ಲದೇ ಇರುವವಳಿಗೆ ನಮಸ್ಕಾರ. ದೇವಿಯು ಕುಲ ವಂಶ ದೇಹ ಇತ್ಯಾದಿ ಉಪಾಧಿಗಳು ಇಲ್ಲದೇ ಇರುವ ಪ್ರತ್ಯಗಾತ್ಮ ಸ್ವರೂಪಳು. ಸಹಸ್ರಾರ ಪದ್ಮವನ್ನು ಅಕುಲ ಎಂದು ಕರೆಯುತ್ತಾರೆ. ದೇವಿಯು ಇಲ್ಲಿ ಇದ್ದಾಳೆ. ಕುಲ ಬಾಹ್ಯ ಪೂಜೆಯನ್ನೂ ಅಕುಲ ಅಂತಃಪೂಜೆಯನ್ನೂ ಸೂಚಿಸುತ್ತವೆ. ಅಂತಃಚಕ್ರ ಆರಾಧನೆಯಲ್ಲಿ ಇರುವವಳಿಗೆ ನಮಸ್ಕಾರ. ಹೃದಯಾಕಾಶದಲ್ಲಿ ಇರುವ ಷಟ್ಚಕ್ರಕ್ಕೆ ಪೂಜಾದಿಗಳನ್ನು ಮಾಡುವುದೇ ಸಮಯ ಮಾರ್ಗ. ಮಾನಸಿಕ ಪೂಜೆಯಲ್ಲಿ ತಲ್ಲೀನನಾದ ಸಾಧಕ ತಾನೇ ಆ ರೂಪದೊಡನೆ ಸಾಮ್ಯವನ್ನು ಹೊಂದುತ್ತಾನೆ. ಅಂತಃಚಕ್ರ ಆರಾಧನೆಯಲ್ಲಿ ತತ್ಪರಳಾಗಿರುವವಳಿಗೆ ನಮಸ್ಕಾರ. ಮೂಲಾಧಾರದಲ್ಲಿ ಇರುವ ದೇವಿಯನ್ನು ಸಹಸ್ರಾರದ ಮಧ್ಯದಲ್ಲಿರುವ ಶಿವನೊಡನೆ ಸೇರಿಸುವುದೇ ಷಟ್ಚಕ್ರ ಆರಾಧನೆ. ಈ ಪೂಜಾಕ್ರಮವೇ ಸಮಯ ಮಾರ್ಗ. ಶಿವಶಕ್ತಿಯರ ಐಕ್ಯದ ನಂತರ ಶಿವೆಯು ಹಿಂದಿರುಗಿ ಮೂಲಾಧಾರಕ್ಕೆ ಹೋಗುತ್ತಾಳೆ. ಆಗ ಸಾಧಕನು ಏಕಾಗ್ರಚಿತ್ತನಾಗಿ ಇರಬೇಕು. 38ನೇ ಶ್ಲೋಕ. ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ಮಣಿಪೂರಾಂತರುದಿರ ವಿಷ್ಣು ಗ್ರಂಥಿ ವಿಭೇದಿನಿ. ಮೂಲಾಧಾರ ಚಕ್ರವೇ ವಾಸಸ್ಥಾನವಾಗಿ ಇರುವವಳಿಗೆ ನಮಸ್ಕಾರ. ಮೂಲಾಧಾರ ಚಕ್ರವು 4 ದಳಗಳ ಕಮಲ. ಅದರ ಕರ್ಣಿಕೆಯ ಮಧ್ಯದಲ್ಲಿ ಕುಲಕುಂಡ ಎಂಬ ಬಿಂದುವಿದೆ. ಈ ಬಿಂದುವಿನಲ್ಲಿ ಕುಂಡಲಿನಿ ಸುಪ್ತವಾಗಿದೆ. ಈ ಚಕ್ರವು ಸುಷುಮ್ನಾ ನಾಡಿಗೆ ಮೂಲವಾಗಿಯೂ ಕುಂಡಲಿನಿಗೆ ಆಧಾರವಾಗಿಯೂ ಇರುವುದರಿಂದ ಮೂಲಾಧಾರ. ಈ ಮೂಲಾಧಾರ ಚಕ್ರದಲ್ಲಿ ದೇವಿಯು ಇದ್ದಾಳೆ.
ಬ್ರಹ್ಮಗ್ರಂಥಿಯನ್ನು ಭೇದಿಸುವವಳಿಗೆ ನಮಸ್ಕಾರ. ಮೂಲಾಧಾರ ಹಾಗೂ ಸ್ವಾದಿಷ್ಠಾನ ಚಕ್ರಗಳನ್ನು ಪೃಥ್ವಿ ಜಲತತ್ವಗಳಿಂದಾಗಿರುವ ಬ್ರಹ್ಮಗಂಟು ಬಂಧಿಸಿದೆ. ದೇವಿಯ ಅನುಗ್ರಹವಾದಾಗ ಈ ಗಂಟು ತಾನಾಗಿಯೇ ಬಿಚ್ಚಿಕೊಳ್ಳುತ್ತದೆ. ಮಣಿಪುರ ಚಕ್ರದಲ್ಲಿ ಉದಯಿಸುವವಳಿಗೆ ನಮಸ್ಕಾರ. ಮಣಿಪುರ ಚಕ್ರವು ಹೊಕ್ಕುಳ ಬಳ್ಳಿ 10 ದಳಗಳ ಪದ್ಮದ ಆಕಾರದಲ್ಲಿದೆ. ಕುಂಡಲಿನಿ ಶಕ್ತಿಯ ರೂಪದಲ್ಲಿರುವ ದೇವಿಯು ಬ್ರಹ್ಮಗಂಟನ್ನು ಬಿಚ್ಚಿಕೊಂಡು ಮಣಿಪುರ ಚಕ್ರಕ್ಕೆ ಬಂದಾಗ ಮಣಿಗಳಿಂದ ಅಲಂಕೃತಳಾದ ದೇವಿಯ ದರ್ಶನವಾಗುತ್ತದೆ. ವಿಷ್ಣು ಗ್ರಂಥಿಯನ್ನು ಬಿಚ್ಚುವವಳಿಗೆ ನಮಸ್ಕಾರ. ಅನಾಹತ ಚಕ್ರ ಹಾಗೂ ವಿಶುದ್ಧ ಚಕ್ರಗಳನ್ನು ಅಗ್ನಿ ಸೂರ್ಯ ತತ್ವಗಳಿಂದ ಆಗಿರುವ ವಿಷ್ಣು ಗ್ರಂಥಿ ಬಂಧಿಸಿದೆ. ಈ ಗಂಟನ್ನು ಭೇದಿಸಿಕೊಂಡು ಕುಂಡಲಿನಿ ಶಕ್ತಿಯು ಆಜ್ಞಾಚಕ್ರದ ಮಧ್ಯಕ್ಕೆ ಬರುತ್ತದೆ. 39ನೇ ಶ್ಲೋಕ. ಆಜ್ಞಾಚಕ್ರಾಂತರಾಲಸ್ಥ ರುದ್ರಗ್ರಂಥಿ ವಿಭೇದಿನಿ ಸಹಸ್ರಾರಾಂಭುಜಾರೂಢ ಸುಧಾ ಸಾರಾಭಿವರ್ಷಿಣಿ. ಆಜ್ಞಾಚಕ್ರದ ಮಧ್ಯದಲ್ಲಿ ಇರುವವಳಿಗೆ ನಮಸ್ಕಾರ. ಆಜ್ಞಾಚಕ್ರವು ಎರಡು ಹುಬ್ಬುಗಳ ನಡುವೆ ಎರಡು ದಳಗಳ ಪದ್ಮದ ಆಕಾರದಲ್ಲಿದೆ. ಅಲ್ಲಿ ಗುರು ಇದ್ದಾನೆ. ಗುರು ಆಜ್ಞಾಪಿಸುವವನು, ಆದ್ದರಿಂದ ಆಜ್ಞಾಚಕ್ರ. ಕುಂಡಲಿನಿ ಶಕ್ತಿಯು ವಿಷ್ಣು ಗ್ರಂಥಿಯನ್ನು ಭೇದಿಸಿ ಆಜ್ಞಾಚಕ್ರದ ಮಧ್ಯಕ್ಕೆ ಬರುತ್ತದೆ. ರುದ್ರಗ್ರಂಥಿಯನ್ನು ಭೇದಿಸುವವಳಿಗೆ ನಮಸ್ಕಾರ. ಆಜ್ಞಾಚಕ್ರ ಹಾಗೂ ಸಹಸ್ರಾರ ಚಕ್ರಗಳ ನಡುವೆ ರುದ್ರಗ್ರಂಥಿ ಇದೆ. ರುದ್ರಗ್ರಂಥಿಯು ವಾಯು ಹಾಗೂ ಆಕಾಶ ತತ್ವಗಳಿಂದ ಆಗಿದೆ. ಕುಂಡಲಿನಿ ಶಕ್ತಿಯು ರುದ್ರಗ್ರಂಥಿಯನ್ನು ಬಿಚ್ಚಿಕೊಂಡು ಸಹಸ್ರದಳ ಪದ್ಮವನ್ನು ಸೇರುತ್ತದೆ. ಸಹಸ್ರದಳ ಪದ್ಮದಲ್ಲಿ ಇರುವವಳಿಗೆ ನಮಸ್ಕಾರ. ಸಹಸ್ರದಳ ಪದ್ಮವು ಬ್ರಹ್ಮರಂಧ್ರದ ಕೆಳಭಾಗದಲ್ಲಿದೆ. ಬ್ರಹ್ಮಾನಂದ ಪದವಿಯೇ ಸಹಸ್ರಾರವೆಂಬ ಪದ್ಮದ ಮೇಲೆ ಕುಳಿತಿದೆ. ಕುಂಡಲಿನಿ ಶಕ್ತಿಯು ಸಹಸ್ರಾರವನ್ನು ಸೇರಿದಾಗ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ. ಅಮೃತರಸವನ್ನು ಸುರಿಸುವವಳಿಗೆ ನಮಸ್ಕಾರ. ಸಹಸ್ರಾರ ಕಮಲದಿಂದ ಕುಂಡಲಿನಿ ಶಕ್ತಿಯ ರೂಪದಲ್ಲಿರುವ ದೇವಿಯು ಅಮೃತವನ್ನು ಸ್ರವಿಸುತ್ತಾಳೆ. ಅಮೃತಧಾರೆಯನ್ನು ಎಲ್ಲಾ ಕಡೆಯಲ್ಲಿಯೂ ಹರಿಸುತ್ತಿರುವ ದೇವಿಯ ಚರಣವು ನಮ್ಮನ್ನು ತೃಪ್ತಿಗೊಳಿಸಲಿ ಎಂದು ಶ್ರುತಿಯು ಸ್ತುತಿಸುತ್ತದೆ. 40ನೇ ಶ್ಲೋಕ. ತಟಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತ ಮಹಾಸಕ್ತಿ ಕುಂಡಲಿನಿ ಬಿಸತಂತುತನೀಯಸಿ. ಮಿಂಚಿನ ಬಳ್ಳಿಯಂತೆ ಕಾಂತಿಯುಳ್ಳವಳಿಗೆ ನಮಸ್ಕಾರ. ದೇವಿಯ ಸ್ವರೂಪವು ನಿವಾರ ಶೂಕವತ್ ತನ್ವಿ ವಿದ್ಯುಲ್ಲೇಖೇವ ಭಾಸ್ವರ. ನವಣೆ ಧಾನ್ಯದ ಚೂಪಾದ ತುದಿಯಂತೆ ಸೂಕ್ಷ್ಮವೂ ಮಿಂಚಿನ ಬಳ್ಳಿಯಂತೆ ಪ್ರಕಾಶಮಾನವಾದುದೂ ಆಗಿದೆ ಎಂದು ಮಹಾನಾರಾಯಣೋಪನಿಷತ್ ತಿಳಿಸುತ್ತದೆ. ಷಟ್ಚಕ್ರಗಳ ಮೇಲೆ ನೆಲೆಸಿರುವವಳಿಗೆ ನಮಸ್ಕಾರ. ಬೆನ್ನುಹುರಿಯಲ್ಲಿರುವ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಈ ಆರು ಚಕ್ರಗಳನ್ನು ದೇವಿ ಚಕ್ರಗಳು ಎನ್ನುವರು. ಈ ಚಕ್ರಗಳಲ್ಲಿ ದೇವಿಯ ದಿವ್ಯ ಶಕ್ತಿಯು ಶಕ್ತಿದೇವತಾ ರೂಪವಾಗಿ ಶೋಭಿಸುತ್ತಿದೆ. ಈ ಆರು ಚಕ್ರಗಳ ಮೇಲಿರುವ ಸಹಸ್ರಾರದಲ್ಲಿ ದೇವಿಯು ನೆಲೆಸಿರುತ್ತಾಳೆ. ಕುಂಡಲಿನಿ ಶಕ್ತಿಯು ಮೂಲಾಧಾರ ಚಕ್ರದಲ್ಲಿರುವುದು. ಅಲ್ಲಿಂದ ಅದು ಮೇಲೇರುವಾಗ ಉಳಿದ ದೇವಿ ಚಕ್ರಗಳನ್ನು ದಾಟಿ ಸಹಸ್ರಾರ ಕಮಲವನ್ನು ಸೇರುವುದು. ಉತ್ಸವದಲ್ಲಿ ಆಸಕ್ತಿಯುಳ್ಳವಳಿಗೆ ನಮಸ್ಕಾರ. ಮಹಾ ಎಂದರೆ ಉತ್ಸವ. ಉತ್ಸವ ಅಂದರೆ ಮೇಲಕ್ಕೆ ಎತ್ತುವ ಯಜ್ಞ. ಆತ್ಮ ಸಾಕ್ಷಾತ್ಕಾರವೇ ನಿಜವಾದ ಉತ್ಸವ. ಷಟ್ಚಕ್ರಗಳಲ್ಲಿ ಇರುವ ದೇವಿ ಸಹಸ್ರಾರದಲ್ಲಿ ಇರುವ ಶಿವನೊಡನೆ ಸೇರಲು ಬಯಸುತ್ತಾಳೆ. ಶಿವಶಕ್ತಿಯರು ಒಟ್ಟಿಗೆ ಸೇರುವುದೇ ನಿಜವಾದ ಉತ್ಸವ. ಮಹಾ ಆಸಕ್ತಿ ಅಂದರೆ ತುಂಬಾ ಇಷ್ಟವಾದುದು. ಮೂಲಾಧಾರದಲ್ಲಿರುವ ಕುಂಡಲಿನಿ ಶಕ್ತಿಯನ್ನು ಸಹಸ್ರಾರಕ್ಕೆ ಸೇರಿಸುವುದೇ ಜೀವಬ್ರಹ್ಮರ ಸಾಕ್ಷಾತ್ಕಾರ. ಇದನ್ನು ಸಾಧಿಸಲು ತೀವ್ರವಾದ ಇಚ್ಛೆ ಬೇಕು. ದೇವಿಯು ಇಂತಹ ಆಸಕ್ತಿ ಸ್ವರೂಪಳಾಗಿ ಇದ್ದಾಳೆ. ಕುಂಡಲಾಕಾರವಾಗಿ ಇರುವವಳಿಗೆ ನಮಸ್ಕಾರ. ಪ್ರಾಣದ ಆಕಾರವಾದ ಜೀವಶಕ್ತಿಗೆ ಕುಂಡಲಿನಿ ಎಂದು ಹೆಸರು. ಕುಂಡಲಿನಿ ಶಕ್ತಿಯು ಮೂರೂವರೆ ಸುರುಳಿಗಳುಳ್ಳ ಹಾವಿನ ಆಕಾರದಲ್ಲಿ ಮೂಲಾಧಾರದಲ್ಲಿದೆ. ಇದರಲ್ಲಿಯೇ ಇಚ್ಛಾಶಕ್ತಿ, ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿಗಳೆಂಬ ಮೂರು ಶಕ್ತಿಗಳಿವೆ ಎಂದು ಯೋಗಶಾಸ್ತ್ರವು ತಿಳಿಸುತ್ತದೆ. ಕಮಲದ ನಾಳದ ಎಳೆಗಳಂತೆ ಸೂಕ್ಷ್ಮವಾಗಿ ಇರುವವಳಿಗೆ ನಮಸ್ಕಾರ. ಮೂಲಾಧಾರದಲ್ಲಿರುವ ಕುಂಡಲಿನಿ ಶಕ್ತಿಯು ಕಮಲದ ನಾಳದ ನೂಲಿನಂತೆ ಕೃಶವಾಗಿದೆ. ಹಾವಿನ ಆಕಾರದಲ್ಲಿ ಸುರುಳಿಸುತ್ತಿಕೊಂಡು ಇದೆ. ಈ ಶಕ್ತಿಯು ಷಟ್ಚಕ್ರಗಳನ್ನು, ಮೂಲಗ್ರಂಥಿಗಳನ್ನು ಭೇದಿಸಿಕೊಂಡು ಸಹಸ್ರಾರದಲ್ಲಿರುವ ಪರಮಾತ್ಮನನ್ನು ಸೇರಬೇಕು. ಇದನ್ನು ಸಾಧಿಸುವುದೇ ಸಾಧನೆಯ ಪರಾಕಾಷ್ಠೆ. ಮರಣ ಕಾಲದಲ್ಲಿ ಈ ಷಟ್ಚಕ್ರ ಭೇದನ ಕ್ರಮದಲ್ಲೇ ಪ್ರಾಣತ್ಯಾಗ ಮಾಡಿದವನಿಗೆ ಪುನರ್ಜನ್ಮ ಇಲ್ಲವೆಂದು ಭಾಗವತ ಪುರಾಣವು ತಿಳಿಸುತ್ತದೆ. ಹರಿಯೋಂ.